Hi guys, welcome back to my YouTube channel. It's finally ready. I thought ready and the end of night journey. I just do it black pant. And yes, hold tight. If you puja madi ni mani toasti ni. Nodi. Aamuli nenne tane puja madi na. Adi kene normal di panchi ni. Itara. Nodi nenne kithu rumuli angi. And this is my outfit. ಅದೆಲ್ಲ ನೀರಲ್ಲಿ ಆಟಾಡಿದಾಗ ಈ ಪ್ಯಾಂಟು ನೀಟಾಗಿ ನೀರನ್ನ ಇಟ್ಕೊಳ್ಳುತ್ತೆ, ಲೈಕ್ ಬೇಗ ಬಿಟ್ಬಿಡುತ್ತೆ ಅಂತ ಹಾಕೋತಾ ಇದ್ದೀನಿ. ಇಟ್ಸ್ ಗುಡ್. ಬ್ಯಾಗು ರೆಡಿಯಾಗಿದೆ. ಇದು ಮಾಮೂಲಿ ದೇವ್ರ ಸಾಮಾನು ಇಟ್ಕೊಳ್ಳೋ ಬ್ಯಾಗು, ಇದನ್ನು ಕ್ಲಾಸ್ಗೆ ಹೋಗಿ ಎತ್ಕೊಂಡು ಹೋಗೋ ಬ್ಯಾಗು. ಇದು ಮತ್ತೆ ಬಟ್ಟೆ, ಬರೀ ಬಟ್ಟೆಗಳ ಬ್ಯಾಗು ಇದು. ಸೊ ಸಾಕೆರಡು ಬ್ಯಾಗು. ಇದು ನಾನು ಐರನ್ ಮಾಡಿಸ್ಕೊಬಂದಿಕ್ಕಿರೋ ಬಟ್ಟೆ. ಸೊ ಲೆಟ್ಸ್ ಗೋ. ಆ್ಯಂಡ್ ಫೈನಲಿ ವಿ ಆರ್ ಗೋಯಿಂಗ್. ಇದನ್ನು ಆಫೀಸ್ ಫೋನ್. ಇದು ನಮ್ಮಮ್ಮ ಬರೀ ಚಪ್ಪಲ ಹಾಕೋತಾರೆ. ನನ್ನ ಲಗೇಜ್ ತೋರಿಸ್ತೀನಿ ಬನ್ನಿ. ಹಾಂ, ನನ್ನ ಲಗೇಜ್ ಎತ್ಕೊಂಡು ಹೋಗ್ತೀನಿ. ಇದೆಲ್ಲ ನನ್ನ ಕೈ ಕೊಟ್ಬಿಟ್ಟು ನಮ್ಮಮ್ಮ ಕೈ ಬೀಸ್ಕೊಬತ್ತವ್ರಿ. ಯಾವ ಚಪ್ಪಲಿ ಹಾಕೊಳ್ಳಿ? ಬ್ಲ್ಯಾಕೇ ಹಾಕೊಳ್ಳಾ? ಬ್ಲ್ಯಾಕ್ ಕಲರು ಇದೆ, ಹಾಕೋತೀನಿ. ಆ್ಯಂಡ್ ನಮ್ಮ ಮನೆಗಿಂದ ನಾವು ಹೊರಟಾಯ್ತು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತನಾ? ನಾವು ಹೋಗ್ತಾ ಇರೋದು ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣಕ್ಕೆ ಯಾಕೆ ಹೋಗ್ತಾ ಇದ್ದೀವಿ, ನೈಟಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೆಲ್ಲ ಡೌಟ್ ಇದ್ರೆ, ಮಾಘ ಮಾಸ ಅಂತ ಪೂಜೆ ಮಾಡ್ತಾರೆ. ಆ ಪೂಜೆ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಈ ಬ್ಲಾಗ್ನ ಪೂರ ನೋಡಿ. ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾಕೆ ಈ ಪೂಜೆ ಮಾಡ್ತಾರೆ, ಯಾಕೆ ಅರ್ಲಿ ಮಾರ್ನಿಂಗ್ ಹೋಗಿ ಕೂಡಲ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ನಾವು ಬಂದ್ವಿ. ಇದು ಬಂದ್ಬಿಟ್ಟು ಪಾರ್ಕಿಂಗ್. ತುಂಬಾನೇ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಬಸ್ಸು ಕಾರ್ ಎಲ್ಲ ನಿಂತಿದೆ. ಇದು ನೈಟ್ ಒಂದು 2 ಗಂಟೆ ಹಂಗೆ ನಾವು ಹೋಗಿದ್ದು ಅಲ್ಲಿಗೆ. ಮಾರ್ನಿಂಗ್ ಇವಾಗ ಏನು ನೀವು ಗಾಡಿಗಳು ನೋಡ್ತಿದ್ದೀರಿ, ಇದಕ್ಕೆ ಟ್ರಿಬಲ್ ಇತ್ತು, ಅಷ್ಟು ಜನ ಇದ್ರು. ಮತ್ತೆ ನಾವು ಹೋಗಿದ್ದು 2 ಗಂಟೆ, ದರ್ಶನ ಆಗಿದ್ದು ನಮ್ಗೆ ಮಾರ್ನಿಂಗ್ 8:30. ನೀವೇ ಥಿಂಕ್ ಮಾಡಿ, ಅಲ್ಲೋಗಿ ಸ್ನಾನ ಮಾಡಿ ಇಷ್ಟು ಅವರ್ ನಾವು ಲೈನಲ್ಲಿ ನಿಂತಿದ್ವಿ ಅಂತ. ನಾರ್ಮಲಿ ಒಂದು 4 ಅವರ್ ಟು 5 ಅವರ್ಸ್ ಲೈನಲ್ಲಿ ನಿಂತಿದ್ದೀವಿ ಅವತ್ತಿನ ದಿನ ದರ್ಶನಕ್ಕೆ. ಸೊ ಬನ್ನಿ, ಈ ವ್ಲಾಗ್ನ ಪೂರ ನೋಡಿ, ಮಿಸ್ ಮಾಡಬೇಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಅದು ಲೈಕ್ ಶೇರ್ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು, ಏನು ಚೇಂಜಸ್ ಮಾಡ್ಕೋಬೋದು ಅನ್ನೋದನ್ನ ದಯವಿಟ್ಟು ಹೇಳಿ. ಓಕೆನಾ? ಬನ್ನಿ, ಇವಾಗ ಹೋಗಿ ದೇವಸ್ಥಾನ ದರ್ಶನ ಹೇಗಿತ್ತು, ಅಲ್ಲಿ ಏನೇನಾಯಿತು, ಮಾರ್ನಿಂಗ್ ಏನಾಯಿತು ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಒಂದ್ಸತಿ ನೀರ್ ಬಿತ್ತು ಅಂದ್ರೆ ಸರತದೆ ಅಟ್ಟಿ ಫುಲ್ ಅಡುತ್ತು. ಏನ ಅಮ್ಮಗ ಹೊಡಿ ಬಿಡಿ ಅಂತೆ, ನಮ್ಮ ಅಪ್ಪನ್ ಮಾತಾಡ್ಸೇ ಇಲ್ಲ. ನಾವು ರೆಡಿ ಆದ್ಮೇಲೆ ಎಬ್ರಿಸಿರೋದು. ಆಂಟಿ ಈ ಕಡೆ ಬನ್ನಿ ಗಾಡಿ. ಅಲ್ಲ, ದೇವಸ್ಥಾನ ಅಷ್ಟು ದೂರ, ಪಾರ್ಕಿಂಗ್ ಇಷ್ಟು ದೂರ ಮಾಡೋರಲ್ಲ. ನಿಲ್ಸ್ಕೋತೀವಪ್ಪ, ಹಳ್ಳಿ ವಾಸನೆ ತಗೊಳಕ್ಕೆ ಏನೋ ಒಂಥರ ಚೆನ್ನಾಗಿ. ಇಲ್ಲಿ ಮಮ್ಮಿ ಹಳ್ಳಿ ಮನೆ ಹೆಂಗಿದೆ ನೋಡಿದು, ಎಷ್ಟು ಕುಳ್ಳುಕಿದೆ ಮನೆ. ಬಕ್ಕೊಂಡು ಹೋಗ್ಬೇಕಷ್ಟೇ ಮನೆ. ಜನ ನೋಡಪ್ಪ ಅಲ್ಲಿ. ನಂಬರ್ ನೋಡಿ, ನಿಮ್ದು ಓಪನ್ ಆಯ್ತಾ? ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಜನ ಇದ್ದಾರೆ ಅಂತ. ಅವತ್ತು ಮಾಘ ಮಾಸ ಆಗಿರೋದ್ರಿಂದ ಎವಿ ಜನ ಇದ್ರು. ಸೊ ನಾವು ಎಲ್ಲಿ ಸ್ನಾನಕ್ಕೆ ಅಂತ ಪ್ಲೇಸ್ ಹೋಗ್ತಿದ್ವಿ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ, ಇಲ್ಲಿ ದೀಪ ಹಚ್ತಾ ಇದ್ವಿ. ಸೊ ದೀಪ ಹಚ್ಚಿ
ನದಿಗೆ ಲೈಕ್ ಅಲ್ಲಿನ ಕೂಡಲ ಸಂಗಮ ಇದೆ, ಅದಕ್ಕೆ ಪೂಜೆ ಮಾಡಿ ನೀರಲ್ಲಿ ದೀಪ ಬಿಡೋದು. ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊ ಬನ್ನಿ. ಅಲ್ಲಿ ಗಣೇಶ ದೇವಸ್ಥಾನ ಇತ್ತು. ಗಣೇಶ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ದೇವ್ರನ್ನ ದೀಪ ಹಚ್ಚಿ ನಾವಿವಾಗ ನಾಗರಮ್ಮನ ಸುತ್ತಕ್ಕೆ ಬಂದ್ವಿ. ಇಲ್ಲಿಂದ ವ್ಯೂ ನೋಡಿ ಸಖತ್ತಾಗಿದೆ. ಜನ ಅದೇ ಟೈಮಲ್ಲಿ ಒಳಗಡೆ ಅಭಿಷೇಕ ಆಗ್ತಿತ್ತು, ನಿಮ್ಗೂ ಹಾಗೆ ತೋರಿಸ್ತೆ. ಸೊ ಇದು ಬಂದ್ಬಿಟ್ಟು ಎಷ್ಟು ಗಂಟೆ ಅಂತ ಕೇಳ್ತೀರಾ ನೋಡಿ. ಅಲ್ಲಿ ಕ್ಯಾಮ್ರಾ ಎಲ್ಲ ಯೂಸ್ ಮಾಡಂಗಿಲ್ಲ ಅಂದ್ರೆ ನಾನು ಹಿಂಗೆ ಸೈಡ್ ಅಲ್ಲಿ ಕ್ಲಿಪ್ಪಿಂಗ್ಸ್ ತಗೋಬಿಟ್ಟೆ, ದೇವ್ರನ್ನ ತಕೊಂಡಿದ್ದೀನಿ ನಿಮ್ಗೂ ತೋರಿಸ್ತೇನೆ. ಇದು ಬಂದ್ಬಿಟ್ಟು 8:30 ಹಂಗೆ, ಲೈಕ್ 8:15 ಹಂಗೆ ಈ ವಿಡಿಯೋ ತೆಗ್ದಿರೋದು. ಬನ್ನಿ ದೇವಸ್ಥಾನ ದೇವ್ರ ಗರ್ಭಗುಡಿ ನೋಡ್ಕೊಂಡು ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ಲ, ನಿಮ್ಮ ಎಲ್ಲಾರ ಕಷ್ಟ ಮತ್ತೆ ಎಲ್ಲರ ಆಸೆಗಳನ್ನು ದೇವ್ರು ತೀರಿಸ್ಲಿ ಅಂತ ಕೇಳ್ಕೊಂಡು ಬಂದೆ. ಅಂಡ್ ಅದಾದ್ಮೇಲೆ ಇಲ್ಲಿ ಊಟ ಕೊಡ್ತಾ ಇದ್ರು, ಲೈಕ್ ಅಂದ್ರೆ ಪ್ರಸಾದ ಕೊಡ್ತಾ ಇದ್ರು ಮಾರ್ನಿಂಗ್, ಕೇಸರಿ ಬಾತು ಮತ್ತೆ ಉಪ್ಪಿಟ್ಟು. ಸೊ ಪ್ರಸಾದ ಅಲ್ವಾ, ಬಿಡಕ್ಕಾಗತ್ತಾ? ಸೊ ನಿಂತ್ಕೊಂಡು ಲೈನಲ್ಲಿ ಪ್ರಸಾದ ನಿಂತ್ಕೊಂಡು ಪ್ರಸಾದ ತಿನ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋಣ, ಹಂಗೆ ಓಡಾಡ್ಕೊಂಬರೋಣ ಅಂತ ಹೊರಡ್ವಿ. ಅಲ್ಲಿ ಅವರೇ ಬೇಳೆ, ಸಾರಿ ಅವರೇಕಾಳು, ಅವರೇಕಾಳೆ ಅಲ್ಲಿ ಜಾಸ್ತಿ ಎಲ್ಲಾ ಕಡೆ ಇದ್ದಿದ್ದು. ಸೊ ಅವರೇಕಾಳು ತಗೊಂಡ್ವಿ. ಇಲ್ಲಿ ಬಂದ್ಬಿಟ್ಟು ಮಿನಿ ರಾಜ್ಕುಮಾರ್ ಅವರು ಬಂದಿದ್ರು, ರಾಜ್ಕುಮಾರ್ ತರನೇ ಆಕ್ಟ್ ಮಾಡ್ತಾರಲ್ಲ ಅವ್ರು ಬಂದಿದ್ರು. ಸೊ ಎಲ್ಲಾರು ನೋಡ್ಕೊಂಡ್ ಬನ್ನಿ ಹೇಗಿರುತ್ತೆ. ರಾಜ್ಕುಮಾರ್ ಶೈಲಿಯ ಅಭಿನಯ ಅಭಿಮಾನಿ ದೇವರುಗಳೇ, ಮಾಘ ಮಾಸ ಹುಣ್ಣಿಮೆಯ ದಿನ ಮಹಾತಾಯಿ ಜಗನ್ಮಾತೆ ನಿಮಿಷಾಂಬ ದೇವಾಲಯದಲ್ಲಿ ಲಕ್ಷಾಂತರ ಜನಗಳು ಸೇರಿ, ಒಂಚೂರು ಮಾನಿಟರ್ ಕೊಡಿ, ಲಕ್ಷಾಂತರ ಜನಗಳು ಸೇರಿ. ಅಲ್ಲೇ ರಾಜ್ಕುಮಾರ್ ಅವ್ರು ಮಾತಾಡ್ತಿದ್ರ, ಅವ್ರ ಎದುರುಗಡೆನೆ ಕಳ್ಳೆಪುರಿ ಇಟ್ಕೊಬಿಟ್ಟಿದ್ರು. ಸೊ ದೇವಸ್ಥಾನಕ್ ಬಂದ್ರೆ ಕಳ್ಳಪುರಿ ತಗೊಂಡ್ ಹೋಗಿ ಜೋಗಕ್ಕಾಗತ್ತಾ? ನಾವ್ ಆಕ್ಚುಲಿ ಚಾಮುಂಡಿ ಬೆಟ್ಟಕ್ಕೂ ಹೋಗೋದಿದ್ವಲ್ವಾ, ಸೊ ಪರವಾಗಿಲ್ಲ ಇಲ್ಲೊಂದ್ಸ ತಗೊಳ್ಳೋಣ. ನಮ್ಮ ಅಮ್ಮ ಫುಲ್ ಡಿಸ್ಕಷನ್, ಎಷ್ಟು ತಗೊಳ್ಳೋದು, ಮೂರ್ ಸೇರ್ ತಗೊಳ್ಳೋದ ಅಂತ. ಅಲ್ಲೇ ಪಕ್ಕದಲ್ಲಿ ಸಪೋಟ ಅನ್ನಿತ್ತು. ಸಪೋಟ ನಾವ್ ಆಕ್ಚುಲಿ ಮನೆಗೂ ತಗೊಂಡ್ ಬಂದ್ವಿ, ನಮ್ ಡ್ಯಾಡಿ ತಗೊಂಡ್ ಬಂದ್ರು, ಸಖತ್ತಾಗಿತ್ತು. ಅದಕ್ಕೆ ಒಂದು ಅದೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಹಾಗೆ ನೋಡಿ, ಇಷ್ಟು ದಪ್ಪ ದಪ್ಪ ಇತ್ತು ಗೊತ್ತಾ. ಫೋಟೋದಲ್ಲಿ ಸ್ವಲ್ಪ ಸಣ್ಣ ಕಾಣ್ಬೋದು, ಅದು ಸಿಕ್ಕಾಪಟ್ಟೆ ದಪ್ಪ ಇತ್ತು. ಸೊ ಇವ್ರು ಫೈನಲಿ ಡಿಸ್ಕಷನ್ ಎಲ್ಲ ಮಾಡಿ ಕಳೆಪುರಿ ತಗೊಂಡ್ರು. ಅಂಡ್ ನಾವ್ ಅಲ್ಲಿಂದ ಹೊರಟ್ವಿ. ಹೊರಟಾದ್ಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಚಾಮುಂಡಿ ಬೆಟ್ಟ. ಬನ್ನಿ ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ಫೈನಲಿ ಚಾಮುಂಡಿ ಬೆಟ್ಟಕ್ ಬಂದ್ವಿ. ಜನ ನೋಡಿದ್ರೆ ಒಬ್ರು ಅಲ್ಲಿಗಿಂತ ಇಲ್ಲೂ ಅದೇ ಅದಕ್ಕಿಂತ ಜಾಸ್ತಿನೇ ಜನ ಇದ್ರು. ಸೊ ನಾವ್ ಹೋಗೋ ಮುಂಚೆ ಸ್ವಲ್ಪ ಹೊಟ್ಟೆ ತಣ್ಣಂಗ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಏನ್ ಮಾಡಿದ್ವಿ, ಕಬ್ಬಿನ ಜ್ಯೂಸ್ ಕುಡಿದ್ವಿ. ಬಿಕಾಸ್ ಅಲ್ಲಿ ಕೇಸರಿ ಬಾತ್ ಉಪ್ಪಿಟ್ಟು ತಿನ್ಕೊಂಡ್ ಬಂದಿದ್ದಷ್ಟೇ. ಸೊ ಅದನ್ನ ಉಳ್ಕುಳ್ ಕಬ್ಬಿನ ಜ್ಯೂಸ್, ಕಬ್ಬಿನ ಜ್ಯೂಸ್ ಮಾತ್ರ ಸಾಕಾಗಿತ್ತು. ಸೊ ಕುಡ್ಕೊಂಡು ಒಂದು ಕಳ್ತೀವಿ. ಸೊ ಹಾಗೆ ಆಟ ಸಾಮಾನ್ ಎಲ್ಲ ಐತೆಲ್ಲ ನೋಡ್ಕೊಂಡ್ವಿ, ಬಟ್ ಏನು ತಗೊಳ್ಳಿಲ್ಲ. ಬರ್ಬೇಕಾದ್ರೆ ತಗೊಂಡ್ವಿ, ಬನ್ನಿ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡ್ಬಿಡೋಣ. ಹಬ್ಬಾ ನೋಡಿದ್ರಲ್ಲ ಚಾಮುಂಡಿ ಬೆಟ್ಟ ರಶ್ ಇರೋದು. ನಾವು 30 ರೂಪಾಯಿ ಟಿಕೆಟ್ ತಗೊಂಡಿದ್ವಿ, 30 ರೂಪಾಯಿ ಟಿಕೆಟ್ ಇಷ್ಟೊಂದ್ ಜನ. ಬಟ್ ಏನಂತಂದ್ರೆ 30 ರೂಪಾಯಿ 100 ರೂಪಾಯಿ ಎಲ್ಲ ಈ ತರ ಅವಾರ್ಡ್ಗೆನೆ ಬಿಡೋದು. ಸೊ ನೆಕ್ಸ್ಟ್ ಟೈಮ್ ನೀವು ಹೋದ್ರೆ 30 ರೂಪಾಯಿ ಟಿಕೆಟೇ ತಗೊಳ್ಳಿ, ಸುಮ್ನೆ 12 ರೂಪಾಯಿ ಎಲ್ಲ ತಗೊಬೇಡಿ. ನಾವು ಒಳಗೆಲ್ಲ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗಿಲ್ಲ. ಸೊ ಅಲ್ಲಿಂದ ಬಂದ್ಬಿಟ್ಟು ಪ್ಯಾಲೇಸ್ ಇಗ್ ಬಂದ್ವಿ. ಪ್ಯಾಲೇಸ್ ಅಲ್ಲಿ ನಮ್ಗೆ ನನಗ್ ಗೊತ್ತಿರೋರು ಇದ್ರು, ನಾನು ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನ್ ಮಾಡಿದೆ, ಸೀದಾ ಒಳಗಡೆ ಹೋದೆ. ಫಸ್ಟ್ ಟೈಮ್ ನಾನು ಪ್ಯಾಲೇಸ್ ಒಳಗಡೆ ಹೋಗಿದ್ದು.
ಸಖತ್ತಾಗಿತ್ತು. ಬಟ್ ಅಲ್ಲಿ ನಿಮ್ಗೆ ಎ ಟು ಝೆಡ್ ಎಲ್ಲ ತೋರಿಸ್ಲಿಕ್ಕೆ ಆಗಿಲ್ಲ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗಿಲ್ಲ, ಬಿಕಾಸ್ ಗೈಡ್ಸ್ ಇರ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಗೈಡ್ಸ್ ಜೊತೆಗೆ ನಿಮ್ಗೆ ಅರಮನೆದು ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ. ಸೊ ಇವಾಗ ಏನ್ ಮಾಡ್ಬೇಕು, ಅರಮನೆ ಅಲ್ಲಿರೋ ಲೈಕ್ ಐಟಮ್ಸ್ ಗಳಿರ್ಬೋದು ಅಂಡ್ ಹೆರಿಟೇಜ್ ಐಟಮ್ಸ್, ಮತ್ತೆ ಅಲ್ಲಿನ ಪೈಂಟಿಂಗ್, ಅಲ್ಲಿನ ಇನ್ಸ್ಟ್ರಕ್ಚರ್ಸ್ ಎಲ್ಲಾನು ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೈಕ್ ಅರಮನೆದು ಎ ಟು ಝೆಡ್ ಏನೇನಿದೆ, ಕತೆ ಏನಿದೆ ಎಲ್ಲ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬನ್ನಿ ಅರಮನೆ ನೋಡ್ಕೊಬರೋಣ ಕ್ವಿಕ್ ಆಗಿ. ಅಂಡ್ ಇದು ಬಂದ್ಬಿಟ್ಟು ಅವತ್ತಿನ ದಿನ ಆದ್ಮೇಲೆ ನಮ್ಮ ಲೋಚಂದು ಬರ್ಡೇ ಇತ್ತು. ನೀವು ನೋಡಿರ್ತೀರಾ ಹಿಂದಿನ ಬ್ಲಾಗ್ ಅಲ್ಲೆಲ್ಲ, ಯಾರಾದ್ರೂ ನೋಡಿಲ್ಲ ಅಂದ್ರೆ ಅವ್ರಿಗೆ ಹೇಳ್ತೀನಿ, ಇದು ಕಾವ್ಯ ಅಂತ ನಮ್ಮ ಅಕ್ಕ ಅಂತಾನೆ ಹೇಳ್ಬೋದು, ಸಿಸ್ಟರ್ ಫ್ರಮ್ ಅನದರ್ ಮದರ್ ಅಂತ ನೋಡಿ, ಇವ್ರೆ ಅವರ ಮಗನ ಬರ್ಡೇ. ಸೊ ನನ್ಗೆ ಅವ್ರು, ನಾನು ನಿಜ ಹೇಳ್ತೀನಿ, ಅವರು ನೋಡ್ತಾ ಇರ್ತಾರೆ, ಅವ್ರಿಗಿಂತ ಅವ್ರ ಮಕ್ಳು ಅಂದ್ರೆ ನನ್ಗೆ ತುಂಬಾ ಇಷ್ಟ. ಸೊ ಅವ್ರ ಬರ್ಡೇ ಅವತ್ತು, ನಾನು ಕೆಲ್ಸ ಇದ್ದಿದ್ರಿಂದ ನಾವೆಲ್ಲೂ ಹೋಗ್ಲಿಕ್ಕೂ ಆಗಿಲ್ಲ, ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಕ್ಕೂ ಆಗಿಲ್ಲ. ಅದಕ್ಕೆ ಚಿಕ್ಕದಾಗೆ ಮನೆಗೆ ಹೋಗೋ ಮುಂಚೆ ಒಂದು ಚಿಕ್ಕ ಸೆಲೆಬ್ರೇಟ್ ಮಾಡಿದೆ, ನಾ ಮನೆಗೆ ಕರ್ಕೊಂಡು ಹೋಗೋಣ ಅಂದ್ರೆ ಅಷ್ಟು ತುಂಬ ಲೇಟ್ ಆಗಿ ಹೋಗಿತ್ತಲ್ಲ. ಸೊ ಅವ್ರಿಗೂ ಮನೆಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಚಿಕ್ಕದಾಗೆ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೋಡ್ಬೋದು ಇಲ್ಲಿ ಕಂದ ಅಂತ ಬರ್ತಿದ್ದೀನಿ, ಬಿಕಾಸ್ ಹಿ ಇಸ್ ವೆರಿ ಕ್ಯೂಟ್ ಲಿಟಿಲ್ ಬಾಯ್, ತುಂಬಾ ಟ್ಯಾಲೆಂಟೆಡ್ ಬಾಯ್. ಸೊ ಅವನ ಹುಟ್ಟಿದ ಹಬ್ಬ ದಿನ ಅವನಿಗೆ ಹಾರೈಸಿರೋದು ಏನಂತ ಅಂದ್ರೆ, ಅವನು ತುಂಬಾ ಕಾಲ ಸುಖವಾಗಿರ್ಲಿ, ಅವನ್ ಮಾತ್ರ ಅಲ್ಲ ಈ ಮೂರು ಜನ ಏನಿದ್ದಾರೆ ಸುಖವಾಗಿ ಯಾವಾಗೂ ಹ್ಯಾಪಿ ಆಗಿರ್ಲಿ ಅಂತ ಭಾವಿಸ್ತೀನಿ. ನಮ್ ಚಿರು ನೋಡಿ ಹಾಗೆ ಕೇಕ್ ನ ಕಟ್ ಮಾಡೋ ಮುಂಚೆನೆ ಸ್ವಾಹ ಮಾಡ್ತಾ ಇದ್ದಾನೆ. ಆಮೇಲೆ ಒಂದ್ ಯಾವ್ದೋ ತಂಪೆ ಸಾಂಗ್ ಬರ್ತಾ ಇದ್ರು, ಫುಲ್ ಡ್ಯಾನ್ಸ್. ಏನದು ನಿನ್ ಬರ್ಡೇ ಗಿಫ್ಟ್ ಬಂದಿದ್ದ? ಅದು ಶೂಸ್ ಪ್ರಸಾದ. ಬೇಗ ಇವಾಗ ಇವರಮ್ಮ ಸ್ಲೋ ಮೋಷನ್ ವಾಕ್ ರೆಡಿ ಆಯ್ತು ಅವರಿಗೆ, ಸ್ಲೋ ಮೋಷನ್ ವಿಡಿಯೋ ಮಾಡ್ಬೇಕು. ಗೊತ್ತಾಗಲ್ಲ ಬಿಡ್ರಿ. ಇದು ಬಂದು ನನ್ನ ತಮ್ಮ ಅಂತ ಹೇಳ್ಬೋದು, ಆರ್ ಡಿ ಸಿ ನಲ್ಲಿ ಅವನ ಬರ್ಡೇ ದಿನ ಸೆಲೆಬ್ರೇಷನ್. ಅವನಿಗೆ ಸಿಕ್ಕದಾಗೆ ನಾನು ಸರ್ಪ್ರೈಸ್ ಕೊಟ್ಟೆ, ಬಿಕಾಸ್ ಐ ಲವ್ ಗಿವಿಂಗ್ ಸರ್ಪ್ರೈಸ್, ಬೇರೆಯವ್ರಿಗೆ ಸರ್ಪ್ರೈಸ್ ಕೂಡ ನನಗೆ ತುಂಬಾನೇ ಇಷ್ಟ, ನನಗೆ ಅದು ನನ್ಗೆ ಇಷ್ಟ ಆದವ್ರಿಗೆ. ಸೊ ಅವನಿದು ಅವನ ಬರ್ಡೇ, ಅವನ ಬರ್ಡೇ ಸೆಲೆಬ್ರೇಷನ್ ಚಿಕ್ಕದಾಗೆ ಚಕ್ಕವಾಗಿ ಅವನು ಖುಷಿ ಆಗೋ ಥರ ಮಾಡಿದ್ವಿ. ಬನ್ನಿ ಅದು ಕ್ಲಿಪ್ ಟಿಕ್ಸ್ ನೋಡ್ಕೋ ಬನ್ನಿ. ಹಾಯ್ ಗಾಯ್ಸ್, ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಟೈಮ್ ಬಂದು, ಹಾಯ್ ಗಾಯ್ಸ್, ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಟೈಮ್ ಬಂದು ಹೇಳಿದ್ರೆ ಯಾರು ಏನು ಅನ್ಕೋಬೇಡಿ, 12:31 ಆಗಿದೆ. ಸೊ ಅದಕ್ಕೆ ನಾನು ನಿಧಾನಕ್ಕೆ ಮಾತಾಡ್ತಿದ್ದೀನಿ, ಒಬ್ಬ ಕೇಳಿಸ್ತೀನಿ ಅನ್ಕೋತೀನಿ, ಅದಕ್ಕೆ ನಾನು ಮೈಕ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಏನು ಆರ್ಡರ್ ಮಾಡಿದ್ದೀನಿ ಅಂದರೆ ಕ್ರೇಜಿ ಅನ್ನಿಸ್ಬೋದು. ಸೊ KFC ಚಿಕನ್ ಆರ್ಡರ್ ಮಾಡಿದ್ದೀನಿ, ಹೆಂಗೋ ಸಂಡೇ ಅಲ್ವಾ, ಅದಕ್ಕೋಸ್ಕರ ನೀನು ಫೇಸ್ ಕೂಡ ವಾಶ್ ಮಾಡಿಲ್ಲ ನೋಡಿ, ಲಿಪ್ಸ್ಟಿಕ್ ಎಲ್ಲ ಹಾಗೆ ಇದೆ. ಸೊ ಸ್ವಲ್ಪ ಲೇಸಿ ಆಗಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ತಿನ್ಬೇಕು ಅನ್ನಿಸ್ತು, ನಮ್ಮನೇಲೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಅನ್ನ ಸಾಂಬಾರೆಲ್ಲ, ಯಾವಾಗೂ ಇಟ್ಟಿರೋರು ಇವತ್ತೇ ಖಾಲಿ ಮಾಡಿದ್ದಾರೆ, ಬಿಕಾಸ್ ನಾಳೆ ಸಂಡೇ ಅಲ್ಲ. ಸೊ ಅದರಿಂದ ಮಿಕ್ಸಿದ್ರೆ ಯಾರು ತಿನ್ನಲ್ಲ ಅಂತ. ಸೊ ಬನ್ನಿ, ಏನೇನು ತಂದಿದ್ದೀನಿ, ಏನೇನು ತರಿಸಿದ್ದೀನಿ ಅಂತ ನೋಡೋಣ. ಸ್ವಲ್ಪ ಚೇಂಜ್ ಇಲ್ಲ ಅಂತ ಐ ಆರ್ಡರ್ ಬಿರಿಯಾನಿ, ಐ ಥಿಂಕ್. ಸೊ ನಾನೇ ಮರ್ತು ಹೋಗ್ಬಿಟ್ಟಿದ್ದೀನಿ ಏನು ಆರ್ಡರ್ ಮಾಡಿದ್ದೀನಿ ಅಂತ. ಬನ್ನಿ ನೋಡೋಣ ತಿಂಡಿ ಹೇಗಿರುತ್ತೆ ಅಂತ, ನಿಮಗೂ ಹೇಳ್ತೀನಿ.
ಆ್ಯಂಡ್ ಎಸ್ ಬನ್ನಿ ಇವಾಗ ಏನೇನಿದೆ ನೋಡೋಣ. ಇದು ನಮ್ಮ ಮನೆಯಲ್ಲೇ ಇತ್ತು, ನನ್ನ ಫೇವ್ರೇಟ್ ಇದು ಮಯೋನೀಸ್. ಓಕೆನಾ, ಇದು ನಾನು ಎಲ್ಲೂ ತಂದಿಲ್ಲ, ಮನೆಯಲ್ಲೇ ಇತ್ತು. ಓಕೆ, ನಾನು ತಂದು ತೋರಿಸ್ತೀನಿ ರೀ. ಓಕೆ, ಕೇಳಿಸ್ತಿದ್ಯಾ ಕೇಳಿಸ್ತಿದ್ಯಾ? ಓಕೆ, ಇವಾಗ ನಾನು ಏನು ತಂದಿದ್ದೀನಿ ಅಂದರೆ, ಮೇ ಬಿ ಕೇಳಲ್ಲ ಅನ್ಸುತ್ತೆ, ಇದರಲ್ಲಿ ಏನೇನಿದೆ ಅಂತ ನಿಮಗೂ ತೋರಿಸ್ತೀನಿ. ನಾನೇನೇನು ತರಿಸಿದೆ ಅಂದರೆ ನಿಮಗೆ ತೋರಿಸ್ತೀನಿ. ಆ್ಯಂಡ್ 4 pieces of chicken, ಇದು ವಿಂಗ್ಸ್. 4 pieces wings chicken ತರಿಸಿದೆ, ನಾನು ಜಾಸ್ತಿ ಚಿಕನ್ ತರಿಸಿಲ್ಲ ನೋಡಿ. ಇದು ವಿಂಗ್ಸ್ ಕಾಣಿಸ್ತಿದೆ ಅನ್ಕೋತೀನಿ. ಸೊ ಈಗಿರುತ್ತೆ, ಇದು 4 pieces ನನ್ನ ಫೇವ್ರೇಟ್. ಆ್ಯಂಡ್ ಇದು ಬಂದು ಏನೋ ಸಾಂಬಾರು ಥರ ಕೊಟ್ಟಿರ್ತಾರೆ, ಒಂದು ಒಂದಷ್ಟು ಟಿಶ್ಯೂ ಕೊಟ್ಟಿರ್ತಾರೆ, ಬಿಟ್ಟಿ ಟಿಶ್ಯೂ ಪರವಾಗಿಲ್ಲ, ಜಾಸ್ತಿ ಕೊಟ್ಟಿದೆ ಟಿಶ್ಯೂನ. ಆ್ಯಂಡ್ ಬಿರಿಯಾನಿ ವಿಚ್ ಐ ವಾಸ್ ವೇಟಿಂಗ್ ಫಾರ್ ಇಟ್. ನಾನು ಟೇಸ್ಟ್ ನೋಡೋಣ ಅಂತ ತುಂಬ ವೇಟ್ ಮಾಡ್ತಿದ್ದೆ, ನನಗೆ ಟೇಸ್ಟ್ ನೋಡಿ ಇಷ್ಟೇಷ್ಟು ಕೊಟ್ಟಿದ್ದಾರೆ, ಯಾವ ಮೂಲೆಗೆ ಇದು ಅಂತ ಗೊತ್ತಾಗಿಲ್ಲ ನೋಡಿ. ಇದು ಬಂದುಬಿಟ್ಟು ಬಿರಿಯಾನಿಯಲ್ಲಿ ಏನೂ ಇಲ್ಲ, ಮೆಣಸಿನಕಾಯಿ ಮಾತ್ರ ಕಾಣಿಸ್ತಿದೆ, ಒಂದಷ್ಟು ಬೆಳ್ಳುಳ್ಳಿ ಕಾಣಿಸ್ತಾ ಇದೆ. ಪೀಸ್ ಹಾಕಿಲ್ಲ, ಬೇಸ್ಟ್ ಪೀಸ್ ಹಾಕಿಲ್ಲ, ಹಾಗೆ ಕೊಟ್ಟಿದ್ದಾರೆ. ಇದು ಮೋಸ ಅಲ್ವಾ, ಪೀಸ್ ಹಾಕ್ಬೇಕಲ್ವಾ? ಎಲ್ಲಿ ಹುಡ್ಕಿದ್ರು ಒಂದು ಪೀಸ್ ಸಿಗ್ತಲ್ಲ ಗೋಯ್ಸ್. ಬಿರಿಯಾನಿ ರೈಸ್ ಮಾತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಲವಾ ಕೇಕ್ ತೋರಿಸ್ತೀನಿ ನಿಮಗೆ. ಲವಾ ಕೇಕ್ ಚೆನ್ನಾಗಿದೆ ಆ್ಯಕ್ಚುಲಿ, ಲವ ಲವ ಆಗೇ ಇದೆ. ಸಿ, ಅದು ಬಿಸಿ ಮಾತ್ರ ಇಲ್ಲ ಅಷ್ಟೇ, ಬಟ್ಸ್ ಓಕೆ, ಕೂಲಾಗಿ ತಿಂತೀನಿ. ಆಮೇಲೆ ತಿನ್ನೋದಲ್ವಾ, ಬಿಸಿ ತರಿಸಿದ್ರು ಆರೋ ಮೇಲೆ ತಿನ್ನೋದು ನಾವು. ಆ್ಯಂಡ್ ಇವಾಗ ನಾನು ಏನಾಗಬೇಕಂದ್ರೆ ಮಯೋನೀಸ್ನ ಹಾಕೋಬೇಕು, ಮನೆ ಹಾಕೊಳ್ಳೋಣ. ರೈಟ್, ಇಲ್ಲಿ ಸೊ ಮಯೋನೀಸ್ನ ಫಸ್ಟು ತಿನ್ನಲಿಕ್ಕೆ ಇಲ್ಲಿ ಒಂದು ಕಡೆ ಹಾಕೋತೀನಿ. ಪರವಾಗಿಲ್ಲ, ಬಿರಿಯಾನಿ ಬಿಸಿ ಇದೆ ಗುರು, ಖಾರ ಖಾರ ಇದೆ. ಹಾಕೋ, ನನಗೆ ಇಷ್ಟ ಆಗಲ್ಲ ಅನ್ಕೋತೀನಿ. ನಾನು ಗೊಜ್ಜು ಜೊತೆ ಅದಕ್ಕಿಂತ ಗೊಜ್ಜು ಕೊಟ್ಟಿದ್ದಾರೆ. ಇಷ್ಟ ನಿಮ್ಗೆ ಆನೆಸ್ಟ್ ರಿವ್ಯೂ ಕೊಡ್ತೀನಿ, ಸ್ಪೈಸಿ ಇದೆ ಅಷ್ಟೇ. ನಿಮ್ಗೆ ಹೇಳಿಲ್ವಾ ಮೆಣಸಿನ್ಕಾಯಿ ಕಾಣಿಸ್ತೈತೆ ಅಂತ, ಆ ಥರ ಸ್ಪೈಸಿ ಇದೆ ಅಷ್ಟೇ. ಸ್ಪೈಸಿ ಅನ್ನ ತಿನ್ನಬೇಕು, ಗೊಜ್ಜು ಜೊತೆ ತಿಂತೀನಿ ನೋಡೋಣ. ಹಾಗೆ ಓಕೆ ಓಕೆ ಆಗಿದೆ, ನಾಟ್ ಬ್ಯಾಡ್. ಬೆಳ್ಳುಳ್ಳಿ ವಾಸನೆ ಏನೇ ಹೇಳಿದ್ರು, ನಮ್ಮ ಬನ್ ಶಂಕ್ರಿ ದೊಣ್ಣೆ ಬಿರಿಯಾನಿಗೆ ಮುಂದೆ ಇದೆಲ್ಲ ಏನೂ ಅಲ್ಲ. ಟು ಬಿ ಫ್ರ್ಯಾಂಕ್, ಏನಾಗಿದೆ ಏನಾದ್ರು ಅವ್ರ ಐಲ್ಯಾಶಸ್ ಎಲ್ಲ ಹಿಂಗಾಗಿರುತ್ತೆ, ಏನು ಅನ್ಕೋಬೇಡಿ. ಹಾಗಿದ್ದೆ ವೆರಿ ಟೈರ್ಡ್. ಮತ್ತು ಇನ್ನೊಂದೇನಂದ್ರೆ ನನಗೆ ಸ್ವಲ್ಪ ಅವೇ ನಿದ್ದೆ ಬರ್ತಿದೆ, ಬಟ್ ಹೊಟ್ಟೆ ಹಸಿದೆ, ಹೊಟ್ಟೆ ಹಸಿಗೆ ನಿದ್ದೆ ಬಂದರೂ ಮಾಡೋಕ್ಕಾಗ್ತಾಯಿಲ್ಲ. ನಾನು ಒಂದ್ಸರಿ ಮನೇಲಿ ಊಟ ಮಾಡೋದು ಬೇಡ ಅಂದ್ಕೊಂಡಾಗ ತಿನ್ನು ಅಂತಾರೆ, ಇವತ್ತು ತಿನ್ನಬೇಕು ಅಂತ ಬಂದೆ, ಊಟನೇ ಇರಲಿಲ್ಲ ಅಂತ ಕೇಳೋದು, ಅನ್ನದ ಮೇಲೆ ಗ್ರಾಂಕರ ತೋರಿಸ್ಬಾರ್ದು ಅಂತ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೇಟ್ ವಿಂಗ್ಸ್, ಕೋಳಿಯ ರೆಕ್ಕೆ ಹೇಳ್ತಾರಲ್ಲ, ನಿನ್ನ ರೆಕ್ಕೆಯನ್ನು ಕಿತ್ತಾಕಿಬಿಡ್ತೀನಿ ಹಾಲಿದ್ರೆ ಜಾಸ್ತಿ. ನನಗೆ ಅದೇನು ಗೊತ್ತಿಲ್ಲ, ವಿಂಗ್ಸ್ ಜೊತೆ ಒಂದು ಕಾಲು ಕೊಟ್ಟಿರ್ತಾರೆ, ಯಾವಾಗಲೂ 4 wings ಅಂತ ಹಾಕಿರ್ತಾರೆ. ಅದೇನು ಮಾಡ್ತಾರೆ ಅಂದರೆ 3 wings ಕೊಡ್ತಾರೆ, ಇನ್ನೊಂದು ವಿಂಗ್ ಏನು ಮಾಡ್ತಾರೆ ಗೊತ್ತಿಲ್ಲ, ಮುಂಚಿಕ್ಕು ಕಾಲು ಕೊಟ್ಟಿರ್ತಾರೆ. ಬನ್ನಿ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ. ನಾನು ಡಿಪ್ಪೆಲ್ಲ ಅಲ್ಲಿ ತೊಗೊಳಕ್ಕೆ ಹೋಗಲ್ಲ, ಏನಕ್ಕೆ 50 rupees ಕೊಡೋದು, 52 rupees ನಮ್ಮ ಮನೆಯಲ್ಲೇ ಮಯೋನೀಸ್ ಇರ್ತದೆ. ಟೊಮೆಟೊ ಸಾಸ್ ಅವರೇ ಕೊಡ್ತಾರೆ ಗೈಸ್. ವಾಯ್ಸ್ ಬರ್ತಿದ್ಯಾ ಬರ್ತಿದ್ಯಾ? ಬರ್ರಿ ಅಂತ ತಾನೆ ತಿಂತಿರೋದು, ಮೈಕ್ ಹತ್ತಿರ ಇಟ್ಕೊಂಡು, ಮೈಕ್ನ ಹತ್ತಿರ ಹತ್ರ ಹತ್ರ ಇಟ್ಕೊಂಡು ನೆನ್ಸ್ಕೊಳ್ಳೋದೆ. ಏನೇಳಿ ಬಿರಿಯಾನಿಗಿಂತ ಇದೆ ವಾಸಿ ಮಯೋನೀಸ್ ನಮ್ಮಲ್ಲಿ ಎನಿ ಟೈಮ್ ಇರುತ್ತೆ, ಬಿಕಾಸ್ ಐ ಲವ್ ಮಯೋನೀಸ್. ಸೂಪರ್.